ನಮಸ್ಕಾರ ಬಸವ ಟಿವಿಯ ವೀಕ್ಷಕರಿಗೆ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಗುರುಜಿಗಳಿಂದ ಪರ್ಯಾಯ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಆರೋಗ್ಯದ ಬೇರೆ ಬೇರೆ ಆಯಾಮಗಳನ್ನು ಗುರುಗಳು ತಿಳಿಸಿಕೊಡುತ್ತಾರೆ ಈ ದಿನದ ಕಾರ್ಯಕ್ರಮಕ್ಕೆ ಓಂ ಸೇವಾ ಕೇಂದ್ರದ ಕೃಷ್ಣ ಗುರುಜಿ ಅವರಿಗೆ ಸ್ವಾಗತ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ತಮ್ಮಿಂದ ಸಾಕಷ್ಟು ಪರ್ಯಾಯ ಚಿಕಿತ್ಸೆಯ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ ಇಂದು ಆರೋಗ್ಯದಲ್ಲಿ ಎಷ್ಟು ವಿಧಗಳಿದೆ ಯಾವ ತರ ಅಂತ ಅರ್ಥ ಮಾಡ್ಕೊಳ್ಳಬಹುದು ಅಂತ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ ಆರೋಗ್ಯದಲ್ಲಿ ವಿಧಗಳು ಅಂದ್ರೆ ಏನು ಆರೋಗ್ಯ ಅಂದ್ರೆ ಒಂದೇ ಆರೋಗ್ಯ ಆರೋಗ್ಯ ಅಂದ್ರೆ ದೈಹಿಕ ಮಾನಸಿಕ ಹೀಗೆ ಹಲವಾರು ಅಲ್ಲೇ ಬಂದ್ರಲ್ಲ ನೀವೇ ಹೇಳಿದ್ರಿ ಇವಾಗ ದೈಹಿಕ ಮಾನಸಿಕ ಅಂದ್ರೆ ದೈಹಿಕ ಆರೋಗ್ಯನೇ ಬೇರೆ ಮಾನಸಿಕ ಆರೋಗ್ಯನೇ ಬೇರೆ ಹೌದಾ ಹೌದು ಅವೆರಡರಲ್ಲಿ ಯಾವುದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ ದೈಹಿಕಕ್ಕೆ ಕೊಡ್ತೀವಿ ಸಂತೋಷ ಏನಕ್ಕೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ದೇಹವನ್ನು ಪ್ರೀತಿಸುವಷ್ಟು ಹೆಚ್ಚು ಇನ್ಯಾವುದನ್ನು ಪ್ರೀತಿಸಲ್ಲ ಅಲ್ವಾ ಹೌದು ನಾವು ಎಷ್ಟೇ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ನೀವು ಇವತ್ತು ಬಂದಿದ್ರೂ ಕೊನೇ ಸರಿ ಕನ್ನಡಿ ಮುಂದೆ ನಿಂತ್ಕೊಂಡು ಒಂದ್ಸರಿ ಹಿಂಗೆ ಅಂದ್ಕೊಂಡು ಬರ್ತೀರ ಅಂದರೆ ನಮ್ಮ ದೇಹವನ್ನು ನಾವು ಸಾಕಷ್ಟು ಇಷ್ಟಪಡ್ತೇವೆ ಅದು ದೈಹಿಕ ಆರೋಗ್ಯ ಆಯಿತು ಇವಾಗ ನಿಮ್ಮ ಹತ್ರನೇ ಹೇಳಿಸ್ತೀನಿ ಮುಂದಿನ ಒಂದು ಭಾಗವನ್ನು ನೀವು ಹೇಳಿದ್ರಿ ಮಾನಸಿಕ ಆರೋಗ್ಯ ಅಂತ ಅದು ಮುಖ್ಯನಾ ಹೌದು ಮನಸ್ಸು ತುಂಬ ಮುಖ್ಯ ಆಗುತ್ತೆ ಓಕೆ ಸೊ ಮನಸ್ಸಿನ ಆರೋಗ್ಯದ ಬಗ್ಗೆನೂ ನಾವು ಕಾಳಜಿ ವಹಿಸಬೇಕಾಗತ್ತೆ ಅಲ್ವಾ ಗುರುಜಿಯವರೇ ಖಂಡಿತ ಖಂಡಿತ ಈಗ ಅಲ್ಲಿ ಬರತಕ್ಕಂಥದ್ದು ದೇಹ ಮನಸ್ಸನ್ನು ನಿಯಂತ್ರಣ ಮಾಡ್ತಾ ಇದೆಯಾ ಮನಸ್ಸು ದೇಹವನ್ನು ನಿಯಂತ್ರಣ ಮಾಡ್ತಾ ಇದೆಯಾ ಯಾವುದರ ಆರೋಗ್ಯ ಒಂದಕ್ಕೊಂದು ಹೇಗೆ ಹೊಂದಾಣಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ನಂತರ ನೋಡೋಣ ಮಾತಾಡ್ತೀನಿ ಮಾನಸಿಕ ಆರೋಗ್ಯ ದೇಹ ಮನಸ್ಸು ಎರಡು ಆಯ್ತಲ್ಲ ಇನ್ನೇನು ಬೇಕು ಈ ದೇಹ ಮನಸ್ಸು ಎರಡನ್ನೂ ಎಲ್ಲಿದೆ ಮನೆಯಲ್ಲಿದೆ ಮನೆಯಲ್ಲಿದೆ ಮನೆ ಅಂತಂದರೆ ಒಂದು ಸಣ್ಣ ಸಂಸಾರ ಹೌದು ಕುಟುಂಬ ಹೌದು ಆದರೂ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ ಹೌದು ಸೊ ಅದನ್ನು ಒಂದು ವಿಭಾಗ ಮಾಡ್ಕೊಳ್ಳೋಣ ಸಾಂಸಾರಿಕ ಆರೋಗ್ಯ ಅಂತ ಮಾಡ್ಬೋದಾ ಮಾಡ್ಬೋದು ಸೊ ದೈಹಿಕ ಆರೋಗ್ಯ ಆಯಿತು ಮಾನಸಿಕ ಆರೋಗ್ಯ ಆಯಿತು ಸಾಂಸಾರಿಕ ಆರೋಗ್ಯ ಆಯಿತು ಸಾಕ ಸಂಸಾರದಲ್ಲಿ ಏನು ಬೇಕು ನಿಮಗೆ ನೆಮ್ಮದಿ ಬೇಕು ಸುಖ ಬೇಕು ನೆಮ್ಮದಿ ಸುಖ ಎರಡು ಸ್ವಲ್ಪ ಬೇರೆ ಬೇರೆ ವಿಚಾರಗಳು ಸುಖ ಬೇಕು ಅಂದರೆ ಏನು ಥರ ಸುಖ ಬೇಕು ಏನಿದ್ರೆ ಸುಖವಾಗಿರ್ತೀರಾ ಎಲ್ಲ ಅವಶ್ಯಕತೆಗಳು ಇರಬೇಕಾಗತ್ತೆ ಓಕೆ ಅವಶ್ಯಕತೆಗಳು ಅಂದರೆ ಮನೆ ಓಡಾಡಕ್ಕೆ ವಾಹನಗಳು ಹಾಗೆ ಪ್ರತಿಯೊಂದು ವಸ್ತು ದಿನನಿತ್ಯ ಏನೇನು ಬೇಕು ಅಥವಾ ಅದ್ರ ಬಿಟ್ಟು ಅದರಿಂದ ಆಚೆನೂ ಕೆಲವು ವಿಚಾರಗಳು ಕೆಲವು ವಿಷಯಗಳು ಬೇಕಾಗತ್ತೆ ಅದಕ್ಕೆಲ್ಲ ಏನು ಬೇಕು ಹಣ ಬೇಕು ಹಣ ಬೇಕು ನೇರವಾದ ವಿಚಾರಕ್ಕೆ ಬಂದ್ರಿ ಸೊ ಹಣ ಬೇಕು ಹಣವನ್ನು ನಾವು ಯಾರಿಗೆ ಬೇಕು ಎಷ್ಟು ಬೇಕು ಯಾಕೆ ಬೇಕು ಇಷ್ಟೊಂದು ವಿಚಾರಗಳು ಇದೆ ಅದರಲ್ಲಿ ಅದನ್ನು ಒಂದು ವಿಭಾಗ ಮಾಡ್ಕೊಳ್ಳೋಣ ಆರ್ಥಿಕ ಆರೋಗ್ಯ ಅಂತ ಮಾಡ್ಕೋಬೋದಾ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಂಸಾರಿಕ ಆರೋಗ್ಯ ಆರ್ಥಿಕ ಆರೋಗ್ಯ ಇದಿಷ್ಟನ್ನು ನಿರ್ವಹಣೆ ಮಾಡಿಕೊಂಡು ಸಮಾಜದಲ್ಲಿ ನಾವು ಇರಬೇಕು ಅಂದರೆ ಸಾಮಾಜಿಕ ಆರೋಗ್ಯವೂ ಸಹ ಅತ್ಯಂತ ಪ್ರಮುಖವಾಗಿ ಬೇಕು ಹೌದಾ ಹೌದು ಈ ಥರ ಚಿಕ್ಕ ಚಿಕ್ಕ ವಿಭಾಗಗಳನ್ನು ನಾವು ಹಲವಾರು ರೀತಿಯಲ್ಲಿ ಮಾಡ್ಕೊಂಡು ನೋಡ್ಬೋದು ಈಗ ಮುಖ್ಯವಾಗಿ ಐದು ಭಾಗಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಈಗ ಅದರ ಬಗ್ಗೆ ನಾವು ಒಂದೊಂದನ್ನೇ ನಾವು ನೋಡ್ತಾ ಹೋದರೆ ಸ್ವಲ್ಪ ಸರಳವಾಗಿ ಅರ್ಥವಾಗುತ್ತೆ ಅಂತ ಅನ್ಸುತ್ತೆ ಅಲ್ವಾ ಹೌದು ಯಾವುದನ್ನು ತಗೊಳ್ಳೋಣ ಮೊದಲನೇದು ಮುಖ್ಯವಾಗಿ ದೈಹಿಕ ಆರೋಗ್ಯ ದೈಹಿಕ ಆರೋಗ್ಯ ದೈಹಿಕ ಆರೋಗ್ಯ ಅಂದರೆ ನಮ್ಮ ನಮ್ಮ ದೇಹ ಹೌದು ದೇಹ ಆರೋಗ್ಯವಾಗಿರ್ತಕ್ಕಂಥದ್ದು ಪ್ರಮುಖ ದೇಹ ಆರೋಗ್ಯವಾಗಿರಬೇಕಾದ್ರೆ ನಾವು ಏನು ಮಾಡಬೇಕು ಊಟ ಮಾಡಬೇಕು ಊಟ ಮಾಡಬೇಕು ಫಸ್ಟು ಬಂದ ತಕ್ಷಣ ಅದು ಬರತಕ್ಕಂಥದ್ದೇ ಇಂಟೇಕ್ ಅಲ್ವಾ ಊಟ ಮಾಡ್ತೀವಿ ತಿಂಡಿ ತಿಂತೀವಿ ಪಾನೀಯಗಳನ್ನು ಕುಡಿತೀವಿ ಕಾಫಿ ಟೀ ಬೇಕಾಗಿರೋದು ಬೇಡದೇ ಇರೋದು ಎಲ್ಲದನ್ನು ತಗೊಳ್ತಾ ಇರ್ತೀವಿ ಅದಕ್ಕಿಂತ ಮುಖ್ಯವಾಗಿ ಮುಂಚೆ ದೇಹವನ್ನು ನಾವು ಒಂದು ಹದ್ದುಬಸ್ತಲ್ಲಿಡಬೇಕು ಅಂದರೆ ದೇಹ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಚಟುವಟಿಕೆಯಿಂದ ಕೂಡಿರಬೇಕು ಆ ಚಟುವಟಿಕೆಯಿಂದ ಕೂಡಿರೋದಕ್ಕೆ ಯೋಗ ಮಾಡ್ತೀವಿ ಪ್ರಾಣಾಯಾಮ ಮಾಡ್ತೀವಿ ಧ್ಯಾನಗಳನ್ನು ಮಾಡ್ತೀವಿ ಜಿಮ್ಗೆ ಹೋಗ್ತೀವಿ ಜಾಗಿಂಗ್ ಮಾಡ್ತೀವಿ ವಾಕಿಂಗ್ ಮಾಡ್ತೀವಿ ವ್ಯಾಯಾಮ ಶಾಲೆಗೆ ಹೋಗ್ತೀವಿ ಏನೆಲ್ಲ ಕಸರತ್ತುಗಳನ್ನು ಮಾಡ್ತೀವಿ
ತುಂಬ ಜನ ಮಾಡೋದನ್ನು ಮಾಧ್ಯಮಗಳ ಮೂಲಕ ನೋಡಿ ಸಂತೋಷ ಪಡ್ತಾರೆ. ನಮ್ಮ ಹತ್ರ ಕಾಲಾವಕಾಶಗಳಿಲ್ಲ, ಮಾಡೋಕ್ಕಾಸೆ, ಅಥವಾ ಹಿಂದೆ ಯಾವಾಗಲೂ ತುಂಬ ನಾನು ಮಾಡ್ತಾ ಇದ್ದೆ, ಹಿಂದೆ ಮಾಡ್ತಾ ಇದ್ರಿ, ಬಟ್ ಜೀವನ ಇವತ್ತು ಮಾಡ್ತಾ ಇದ್ದೀರ ತಾನೆ. ಜೀವನಕ್ಕೆ ಬೇಕಾಗುವಂಥ ಬೇರೆ ಎಲ್ಲ ವಿಚಾರಗಳನ್ನು ಅಳವಡಿಸ್ಕೊಂಡಿದ್ದೀರಲ್ಲ, ಚಟುವಟಿಕೆಯನ್ನು ಮಾಡಿ. ದೇಹ ಯಾವಾಗಲೂ ಚಟುವಟಿಕೆಯಿಂದ ಕೂಡಿರಬೇಕು. ಆಲಸ್ಯ ಆಗ್ತಾ ಬಂದರೆ ಆಲಸ್ಯವೇ ಅನಾರೋಗ್ಯ. ಚಟುವಟಿಕೆಯಿಂದ ಕೂಡಿರೋದಕ್ಕೆ ಇಷ್ಟೆಲ್ಲ ಏನಾದರೂ ಒಂದನ್ನು ನೀವು ಇಟ್ಕೋಬೇಕು. ನಿಮ್ಮದು ಶಿಫ್ಟ್ ಇರ್ಬೋದು, ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು, ಓಡಾಡ್ಕೊಂಡು ಮಾಡ್ಕೊತಿರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಇನ್ಯಾವುದೇ ರೀತಿ ಇರ್ಬೋದು. ಒಬ್ಬೊಬ್ಬರ ಜೀವನ ಶೈಲಿ ಒಂದೊಂದು ರೀತಿ ಇರುತ್ತೆ, ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ. ಆದರೂ ನಿಮ್ಮ ನಿಮ್ಮ ಜೀವನದ ದಿನಚರಿಯಲ್ಲಿ ದೇಹವನ್ನು ಚಟುವಟಿಕೆಯಾಗಿ ಇಟ್ಟುಕೊಳ್ಳೋದಕ್ಕೆ ಏನಾದರೂ ಒಂದನ್ನು ನೀವು ಅಳವಡಿಸ್ಕೊಳ್ಳೇಬೇಕು. ಆದರೆ ಕೆಲವು ಸಲ ಸಮಯಾವಕಾಶ ಇರೋದಿಲ್ಲ ಗುರುಜಿ. ಸಮಯಾವಕಾಶ ನಮಗೆ ಸಿನಿಮಾದಲ್ಲಿ ಕ್ಯೂ ನಿಂತ್ಕೊಳ್ಳೋದಕ್ಕಿರುತ್ತೆ, ಟಿ ವಿ ನೋಡೋದಕ್ಕಿರುತ್ತೆ, ಹೋಟೆಲ್ನಲ್ಲಿ ಎಷ್ಟೊತ್ತು ಬೇಕಾದರೂ ಕಾದುಬಿಟ್ಟು ನಿಮಗೆ ಬೇಕಾಗಿರೋದನ್ನು ತಿನ್ನೋದಕ್ಕಿರುತ್ತೆ, ವಾಟ್ಸಪ್ ನೋಡೋಕ್ಕಿರುತ್ತೆ, ಫೇಸ್ಬುಕ್ ನೋಡೋಕ್ಕಿರುತ್ತೆ. ಆದರೆ ದೇಹವನ್ನು ಆರೋಗ್ಯವಾಗಿಟ್ಕೊಳ್ಬೇಕು, ಅದಕ್ಕೆ ಏನಾದರೂ ಒಂದು ಚಟುವಟಿಕೆ ಮಾಡಬೇಕು ಅಂದರೆ ಕಾಲಾವಕಾಶ ಇರಲ್ಲ ಅಂದರೆ ಅದು ನಂಬಿಕೆಯಿಂದ ದೂರ. ಯಾವುದಾದ್ರೂ ಒಂದನ್ನು ನೀವು ಕಟ್ ಮಾಡಿ, ಮೊಬೈಲ್ ನೋಡೋದು ಕಟ್ ಮಾಡಿಬಿಡಿ, ಒಂದು ವಾರಕ್ಕಾಗುವಷ್ಟು ಕಸರತ್ ದಿನ ಮಾಡ್ಬೋದು. ಹಾಗೆ ದೇಹವನ್ನು ನೀವು ಮಾಡಬೇಕು, ದೈಹಿಕವಾಗಿ ಆರೋಗ್ಯವಾಗಿರಬೇಕಂದ್ರೆ ಮಾಡಬೇಕು. ಅದು ಹೇಗೆ ಮಾಡ್ತೀರ ಅನ್ನೋದು ನಿಮ್ಮ ನಿಮ್ಮ ವ್ಯಾಪ್ತಿಗೆ ಬಿಟ್ಟಂಥ ವಿಚಾರ. ಇದು ಒಂದು ಭಾಗ, ದೈಹಿಕ ಆರೋಗ್ಯದಲ್ಲಿ ಒಂದು ಭಾಗ. ಅದರಲ್ಲೇ ಎರಡನೇದು, ನೀವು ಆವಾಗಲೇ ಹೇಳಿದಾಗೆ ಊಟ ಮಾಡಬೇಕು, ಆಹಾರ ಅತ್ಯಂತ ಮುಖ್ಯ. ಈಗಿನ ಕಾಲದಲ್ಲಂತೂ ಬಾಯಿಯ ಚಪಲ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಎಲ್ಲ ಕೂತ್ಕಡಲೆ ಮೊಬೈಲ್ನಲ್ಲೇ ನೀವು ಏನು ಬೇಕಾದರೂ ಜಂಕ್ ಫುಡ್ಡನ್ನು ಆರ್ಡ್ರ್ ಮಾಡಿ ಮನೆ ಬಾಗಿಲಿಗೆ ತರಿಸ್ಕೊಂಡು ತಿಂತಕ್ಕಂಥದ್ದು. ತಿನ್ನೋದು ಅಂದರೆ ಒಂದು ಗುಂಪು ತಿನ್ನೋದಕ್ಕೆ ಆಹಾಕಾರ ಪಡ್ತಾ ಇದೆ, ಆಹಾರದ ಸಮಸ್ಯೆ ಎದುರಿಸ್ತಾ ಆಹಾಕಾರ ಪಡ್ತಾ ಇದೆ ಒಂದು ತುತ್ತು ಅನ್ನಕ್ಕೆ. ಇನ್ನೊಂದು ಕಡೆ ಗುಂಪು ಆಹಾರವನ್ನು ಪೋಲ್ ಮಾಡ್ತಾ ಇದೆ, ಇಷ್ಟು ಮಾತ್ರ ತಿಂದು ಇಷ್ಟನ್ನು ಆಚೆಗೆ ಹಾಕುವಂಥ ಕೆಲಸಗಳು ನಡೀತಾ ಇದೆ. ಈ ಎರಡರ ಮಧ್ಯ ಒಂದು ಸೇತುವೆಯಾಗಿ ಕೆಲವು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿಗೆ ಎಷ್ಟೊಂದು ಬಾರಿ ಅದು ತಲುಪ್ತಾ ಇಲ್ಲ. ಜೊತೆಗೆ ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಇದ್ದೇವೆ. ನಮ್ಮ ದೇಹಕ್ಕೇ ಎಷ್ಟು ಆಹಾರ ಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾಕೆ ತಿನ್ನಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಯೇ ಮಾಡಲ್ಲ. ತಿನ್ನಬೇಕು ತಿನ್ನಬೇಕು, ಎಷ್ಟು ಸರಿ ತಿನ್ನಬೇಕು? ಹಿರಿಯರು ಹೇಳಿದರೆ ಕೇಳಿರ್ಬೋದು, ಒಂದೊತ್ತುಂಡವ ಯೋಗಿ, ಎರಡೊತ್ತುಂಡವ ಭೋಗಿ, ಮೂರೊತ್ತುಂಡವ ರೋಗಿ, ನಾಲ್ಕೊತ್ತುಂಡವನನ್ನು ಹೊತ್ಕೊಂಡು ಹೋಗಿ. ಆ ಊಟ ತಿಂಡಿಯ ಮಧ್ಯ ಒಂದು ವಿರಾಮ ಇರಬೇಕು. ಯು ಶುಡ್ ನಾಟ್ ಹ್ಯಾವ್ ಫುಡ್ ಬಿಟ್ವೀನ್ ಫುಡ್. ತಿಂಡಿ ತಿಂದಿರ್ತೀರ, ಮಧ್ಯಾಹ್ನ ಊಟ, ಆ ಒಂದು ಬ್ರೇಕ್ನಲ್ಲಿ ಮತ್ತೆ ಮಧ್ಯೆ ಸ್ವಲ್ಪ ಇನ್ನೇನೋ ಚಿಪ್ಸ್ ತಿನ್ನೋದು, ಪಾಪ್ಕಾರ್ನ್ ತಿನ್ನೋದು, ಜಂಕ್ ಫುಡ್ಗಳು ತಿನ್ನೋದು, ಅಥವಾ ಇನ್ನೇನೋ ತಿಂತಾ ಇರೋದು, ಇದೇ ಒಂದು ಕಾಯಿಲೆ ಆಗಿದೆ ಇಷ್ಟೊಂದು ಜನಕ್ಕೆ. ನೋಡಿ, ದೇಹ ಎಂತಹ ಒಂದು ಅದ್ಭುತವಾದ ಯಂತ್ರ ಅಂದರೆ, ಯಾವುದೋ ಒಂದು ಆಹಾರವನ್ನು ನೀವು ತಗೊಂಡಾಗ ಜಠರಾಗ್ನಿಯಲ್ಲಿ ಆಮ್ಲಗಳು ಉತ್ಪತ್ತಿಯಾಗಿ ಆಹಾರದ ಮೇಲೆ ಕೆಲಸವನ್ನು ಮಾಡಿ ಸಂಪೂರ್ಣವಾಗಿ ಜೀರ್ಣ ಮಾಡಿ ತಮ್ಮ ಕೆಲಸವನ್ನು ಮುಗಿಸುತ್ತೆ. ಈಗ ನೀವು ಅಡುಗೆ ಮಾಡ್ತೀರಾ, 24 ಗಂಟೆ ಅಡುಗೆ ಮನೆಯಲ್ಲೇ ಇರ್ತೀರಾ? ಇಲ್ಲ. ಯಾವುದೋ ಒಂದು ಪ್ರಿಪರೇಷನ್ ನೀವೇನು ಅಂದ್ಕೊಂಡಿರ್ತೀರೋ ಅಷ್ಟನ್ನು ಮಾಡಿದ ನಂತರ ಆ ಒಂದು ಕೆಲಸಕ್ಕೆ ವಿಶ್ರಾಂತಿಯನ್ನು ಕೊಟ್ಟು ನೀವು ಬೇರೆ ಕೆಲಸವನ್ನು ನೋಡ್ಕೋತೀರ, ಹೌದಾ? ಹೌದು. ದೇಹದ ರಚನೆಯು ಹಾಗೆ ಆಗಿರೋದು. ಯಾವಾಗಲೂ ಕೆಲಸ ಮಾಡ್ತಾ ಇರಲ್ಲ ಹೊಟ್ಟೆ. ಆಹಾರ ಬಂದಾಗ ಕೆಲಸ ಮಾಡಬೇಕು ಅನ್ನೋದಕ್ಕೆ ಅದನ್ನು ನಾವು ಜೈವಿಕ ಗಡಿಯಾರ ಅಂತ ಹೇಳಿ ಕರಿತೇವೆ. ಜೈವಿಕ ಗಡಿಯಾರ ತನ್ನದೇ ಆದಂತಹ ಒಂದು ಶೈಲಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಯಾವುದೇ ಒಂದು ಘನ ಆಹಾರ, ದ್ರವ ಆಹಾರ ದೇಹಕ್ಕೆ ಬಂದಾಗ ಆ ಜೈವಿಕ ಗಡಿಯಾರ ತನ್ನ ಕೆಲಸವನ್ನು ಶುರು ಮಾಡುತ್ತೆ. ಆಮ್ಲಗಳು ಉತ್ಪತ್ತಿಯಾಗುತ್ತೆ, ತಿಂದಂಥ ಆಹಾರವನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಿ ಅದಕ್ಕೆ ಏನು ಭಗವಂತ ಸೃಷ್ಟಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾನೆ ಆ ಕೆಲಸವನ್ನು ಸಮರ್ಪಕವಾಗಿ ಮಾಡುತ್ತೆ. ಅಂದರೆ ನಿಮ್ಮ ಪ್ರಕಾರ ಇಷ್ಟೇ ಬಾರಿ ತಿನ್ನಬೇಕು, ಮಧ್ಯ ಮಧ್ಯ ತಿನ್ನಬಾರ್ದು ಅಂತನ, ಹೇಗೆ ಜಾಸ್ತಿ ತಿನ್ನಬಾರ್ದು ಅಂತನ, ಹಿತವಾಗಿ ಮಿತವಾಗಿ ಇರಬೇಕು. ಬರೀ ಆಹಾರ ಅಂತಲ್ಲ, ಇಡೀ ಜೀವನದಲ್ಲಿ ಹಿತವಾಗಿರೋದಿಲ್ಲ, ಮಿತವಾಗಿರಬೇಕು. ಅತಿಯಾದರೆ ಅಮೃತವೂ ವಿಷ ಅಲ್ವಾ? ಸೊ ಹಾಗಾಗಿ ಈಗ ಆಹಾರ ತಗೊಳ್ತಾ ಇದ್ದೀರಾ, ಈಗ ಉದಾಹರಣೆಗೆ ಬೆಳಗ್ಗೆ ತಿಂಡಿಯನ್ನು ಸ್ಕಿಪ್ ಮಾಡಬಾರ್ದು ಆದಷ್ಟು. ಯಾಕೆ ಅಂದರೆ ಇಡೀ ರಾತ್ರಿ ವಿಶ್ರಾಂತಿಯಲ್ಲಿ ದೇಹ ಸಾಕಷ್ಟು ಗಂಟೆಗಳ ಕಾಲ ಅದು ಆಹಾರ ಇಲ್ಲದೆ ಬಳಲಿರುತ್ತೆ. ಹಾಗಾಗಿ ಬೆಳಗಿನ ಉಪಹಾರ ಅತ್ಯಂತ ಅವಶ್ಯಕತೆ ಇದೆ. ಆಹಾರ ತಗೊಳ್ತೀರ, ತಗೊಂಡ ನಂತರ
ಕನಿಷ್ಠ 4 ಗಂಟೆಗಳ ಕಾಲ ಅದಕ್ಕೆ ಮತ್ತೆ ಲೋಡ್ ಹಾಕಬಾರದು. ಇವಾಗ ನೀವು ಮಿಕ್ಸಿಗೆ ಪದೇ 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 ಅದನ್ನ ತುಂಬತಾ ಇದ್ರೆ ಆ ಬ್ಲೇಡ್ ಕೆಲಸ ಮಾಡಲ್ಲ ಅಲ್ವಾ. ಎಷ್ಟು ಬೇಕೋ ಅಷ್ಟು ಲೋಡ್ ಹಾಕಬೇಕು, ಆಮೇಲೆ ಮತ್ತೆ ಬೇಕಾದರೆ ಅದನ್ನ ತೆಗೆದು ಮತ್ತೆ ಹಾಕ್ತೀರಾ. ಹಾಗೆ ಹೊಟ್ಟೆಗೆ ಹಾಕಿರ್ತೀರಾ, ಅದು ಜಠರಾಗ್ನಿ ಕೆಲಸ ಮಾಡುತ್ತೆ, ಆಮ್ಲಗಳು ಉತ್ಪತ್ತಿ ಆಗುತ್ತೆ, ಅದರ ಕೆಲಸವನ್ನು ಭಗವಂತ ಕೊಟ್ಟಿರೋ ರೀತಿಯಲ್ಲಿ ಮಾಡುತ್ತೆ. ಮಾಡಿದ ಮೇಲೆ ಅದನ್ನೆಲ್ಲ ಬೇರೆ ಬೇರೆ ವಿಭಾಗಗಳಿಗೆ ಕಳಿಸಿ ತಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಎಲ್ಲ ಮಾಡೋ ಹೊತ್ತಿಗೆ ಒಂದು 3-4 ಗಂಟೆಗಳ ಕಾಲ ಆಗುತ್ತೆ. ಅದಾದ ಮೇಲೆ ಮತ್ತೊಮ್ಮೆ ನೀವು ಆಹಾರವನ್ನು ಸೇವನೆ ಮಾಡಿದ್ರೆ ಅದು ಮತ್ತೆ ಪುನಃ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಆಗ ಮತ್ತೆ ಅಲ್ಲಿ ಆಮ್ಲಗಳು ಉತ್ಪತ್ತಿ ಆಗಬೇಕು. ಇಲ್ಲ ಅಂದ್ರೆ ನೀವು ಯಾವಾಗಲೂ ತಿಂತಾ ಇದ್ರೆ ಅದು ನಿರ್ದಿಷ್ಟ ಅವಧಿಯಲ್ಲಿ ಆಮ್ಲಗಳು ಉತ್ಪತ್ತಿ ಆಗುತ್ತೆ. ಬಾಕಿ ಆಹಾರವನ್ನು ಬಂದರೆ ದಿನಾ ಬರ್ತಾ ಇದ್ರೆ ನೆಂಟರು ಯಾವ ಬರ್ತಾರೆ ಕೂತ್ಕೋತಾರೆ ಅನ್ನಂಗಾಗುತ್ತೆ. ಅಂದರೆ ಅದು ಅದಕ್ಕೊಂದು ವೇಳಾಪಟ್ಟಿ ಮಾಡ್ಕೋಬೇಕು. ಖಂಡಿತ ಬೇಕು, ಖಂಡಿತ ಒಂದು ವೇಳಾಪಟ್ಟಿ ಬೇಕು. ಆ ವೇಳಾಪಟ್ಟಿ ಹೇಗಿರಬೇಕು ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆಹಾರ ತಗೊಳ್ಳೋದನ್ನು ಮಾಡಬೇಕು. ಈಗ ಉದಾಹರಣೆಗೆ ನೀವು ಮಧ್ಯಾಹ್ನ ಎಷ್ಟೊತ್ತಿಗೆ ಊಟ ಮಾಡ್ತೀರಾ? 1 ಗಂಟೆ, ಒಂದೊಂದು ಸಲ 2, 3, ಹೀಗೆ ಸಮಯಾವಕಾಶ ಇಲ್ಲ ಅಂದಾಗ ಒಂದೊಂದು ಸಲ. ಅಂದ್ರೆ 3 ಗಂಟೆಗಳ ಕಾಲ ಕೂತ್ಕೊಂಡು ಊಟ ಮಾಡ್ತೀರಾ? ಅಲ್ಲ ಅಲ್ಲ, 1 ಗಂಟೆಗೆ ಒಂದೊಂದಿನ, ಒಂದೊಂದಿನ 2 ಆಗ್ಬೋದು, ಒಂದೊಂದಿನ 3 ಆಗ್ಬೋದು, ಕೆಲವು ಸಲ ಆಗಲ್ಲ. ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ನಾವು ಆಹಾರವನ್ನು ನಾವು ತಗೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡಿದ್ದೇವೆ. ಇದು ಪಟ್ಟಣದ ಪ್ರದೇಶದಲ್ಲಿ ಬಹುತೇಕ ಜನರಿಗೆ ಕಾಡ್ತಾ ಇರತಕ್ಕಂಥ ಸಮಸ್ಯೆಯೂ ಹೌದು. ಅಂದರೆ ನಿರ್ದಿಷ್ಟ ಕಾಲದಲ್ಲಿ ಆಹಾರವನ್ನು ತಗೊಳ್ಳೋ ಅಭ್ಯಾಸವನ್ನು ಮಾಡಬೇಕು. ಒಂದು 15-30 ನಿಮಿಷಗಳ ವ್ಯತ್ಯಾಸಗಳಾದರೆ ಪರವಾಗಿಲ್ಲ. ಅದನ್ನು ಹೊರತುಪಡಿಸಿ ಆದರೆ ಜೈವಿಕ ಗಡಿಯಾರದಲ್ಲಿ ಆಮ್ಲಗಳ ಉತ್ಪತ್ತಿ ತಾನಾಗೇ ಆಗ್ತಾ ಇರುತ್ತೆ. ಈಗ ನೀವು ಹೇಳಿದಾಗೆ ಒಂದು ಗಂಟೆಗೆ ನೀವು ಆಹಾರವನ್ನು ತಗೊಳ್ಳೋದು ಅಭ್ಯಾಸ ಮಾಡಿದ್ರೆ 1 ಗಂಟೆಗೆ ಅದು ಆಮ್ಲವನ್ನು ಉತ್ಪತ್ತಿ ಮಾಡಿಬಿಡುತ್ತೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಆಹಾರ ಇಲ್ಲ ಅಂದರೆ ಜೀವಕೋಶಗಳನ್ನೇ ತಿಂದುಬಿಡುತ್ತೆ ಆಮ್ಲಗಳು. 1-2 ನಲ್ಲ, ಕೋಟ್ಯಾಂತರ ಸಂಖ್ಯೆಯ ಜೀವಕೋಶಗಳು ನಾಶವಾಗುತ್ತೆ ಆ ಆಮ್ಲದಿಂದ. ಅದು ವಾರಗಳ ಕಾಲ, ತಿಂಗಳುಗಳ ಕಾಲ, ವರ್ಷಗಳ ಕಾಲ ಇದೇ ಥರ ಒಂದು ನಿರ್ದಿಷ್ಟ ಅವಧಿಗೆ ಆಹಾರ ಸೇವನೆಯ ಅಭ್ಯಾಸ ಆಗದೆ ನಿಮಗೆ ಇಷ್ಟ ಬಂದಿದ್ದ ಥರ ಮಾಡ್ಕೊಳ್ತಾ ಹೋದರೆ ಅದೇ ಮುಂದೆ ಅಲ್ಸರ್ಗಳಾಗಿ ಕ್ಯಾನ್ಸರ್ಗಳಾಗಿ ಪರಿವರ್ತನೆ ಹೊಂದುತ್ತೆ. ಇದನ್ನು ನಾವೇ ಮಾಡಿಕೊಳ್ಳುವಂತಹ ಒಂದು ಅನಾರೋಗ್ಯ. ಅದಕ್ಕೆ ಏನು ಮಾಡಬೇಕು? ನಿರ್ದಿಷ್ಟ ಅವಧಿಯನ್ನು ಇಟ್ಕೋಬೇಕು. ಕೆಲಸದ ಒತ್ತಡ ಇರುತ್ತೆ, ಅವ್ರಿಗೆ ಹೇಳಬೇಕು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದು ನನ್ನ ಆಹಾರದ ಸಮಯ, ಇದನ್ನು ಮುಗಿಸಿ ಮತ್ತೆ ನನ್ನ ಕೆಲಸವನ್ನು ಮುಂದುವರಿಸ್ತೀನಿ ಅಂದರೆ ಸುಮ್ಮನಾಗ್ತಾರೆ. ಹೇಳೋದಕ್ಕೇ ಸಂಕೋಚ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ನಿರ್ದಿಷ್ಟ ಅವಧಿಯನ್ನು ನೀವು ನಿರ್ಧಾರ ಮಾಡ್ಕೋಬೇಕು. ಹಾಗಾದರೆ ಎಷ್ಟು ಬಾರಿ ತಿನ್ನಬೇಕು? ಎಷ್ಟು ಕನಿಷ್ಠ ಬಾರಿ ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ತಿನ್ನಬೇಕು. ಆವಾಗಲೇ ಹೇಳಿದೆ, ಯೋಗ ಜೀವನ ಯೋಗಿಗಳು ಕೆಲವು ಸಾಧಕರಿದ್ದಾರೆ, ಸಿದ್ಧಿಪುರುಷರಿದ್ದಾರೆ. ಅಂತಹ ಸಿದ್ಧಿಪುರುಷರು ನಾನು ಕೆಲವರನ್ನು ಭೇಟಿ ಮಾಡಿದ್ದೇನೆ. ಎಷ್ಟೊಂದು ಸಿದ್ಧಿಪುರುಷರು ತಮ್ಮ ಭಕ್ತಾದಿಗಳ ಮನೆಗೆ ಭಿಕ್ಷಾರ್ಚನೆಗೆ ಹೋಗ್ತಾರೆ, ಅವರನ್ನು ಹೋದಾಗ ಹೀಗಿಡಿತಾರೆ, ಆ ಬೊಗಸೆಗೆ ಆ ಮನೆಯಲ್ಲಿರ್ತಕ್ಕಂತಹ ಗೃಹಿಣಿ ಏನು ಆಹಾರವನ್ನು ಕೊಡ್ತಾರೆ ಅಷ್ಟೇ ಇಡೀ ದಿನಕ್ಕೆ. ಹಾಗಂದ್ಬಿಟ್ಟು ಹೆಚ್ಚಾದ ಆಹಾರವನ್ನು ಆ ಬೊಗಸೆಯಲ್ಲಿ ತುಂಬಿ ಅದೇನಾದರೂ ಭೂಸ್ಪರ್ಶವಾದರೆ ಅಷ್ಟು ಆಹಾರವನ್ನು ಭೂಸ್ಪರ್ಶ ಮಾಡಿ ಬಿಟ್ಬಿಡ್ತಾರೆ, ಇದು ನನ್ನದಲ್ಲ ಅಂತ ಇಡೀ ದಿನ ಉಪವಾಸ ಇರ್ತಾರೆ. ನಮ್ಮಲ್ಲಿ ಮುಂದೆ ನಾನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀನಿ, ಉಪವಾಸ ಚಿಕಿತ್ಸೆ ಅಂತಲೇ ಒಂದು ಚಿಕಿತ್ಸಾ ವಿಧಾನ ಇದೆ. ಯಾರು ಉಪವಾಸ ಮಾಡಬೇಕು, ಯಾಕೆ ಮಾಡಬೇಕು, ಎಷ್ಟು ಮಾಡಬೇಕು, ಬಿ ಪಿ ಇರೋರು ಹೆಂಗೆ ಮಾಡಬೇಕು, ಡಯಾಬಿಟಿಕ್ ಇರೋರು ಹೆಂಗೆ ಮಾಡಬೇಕು, ಉಪವಾಸ ಪದ್ಧತಿ ನಮ್ಮಲ್ಲಿ ಬಂದಿದ್ದೇನಕ್ಕೆ, ಯಾವ ಥರ ನಾವು ಅದನ್ನು ಆಚರಣೆ ಮಾಡ್ತಾ ಬಂದರೆ ದೈಹಿಕ ಆರೋಗ್ಯ ಅದ್ಭುತವಾಗಿ ಕೆಲಸ ಮಾಡುತ್ತೆ, ಇಂತಹ ವಿಚಾರವನ್ನು ಆ ಒಂದು ಪದ್ಧತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗೆ 2 ಹೊತ್ತು ಸಾಕಾಗ್ತದೆ, 3ನೇ ಹೊತ್ತು ಬೇಕು ಅಂದರೆ ಇಟ್ಕೊಳ್ಳಿ, 4, 5, 6 ಹೋದರೆ ಗ್ಯಾರಂಟಿ ನಿಮ್ಮ ಎಲ್ಲ ಆಹಾರವು ಶೇಖರಣೆಯಾಗಿ ಕೊಬ್ಬಿನ ಅಂಶವಾಗಿ ದೇಹದ ವಿವಿಧ ಭಾಗಗಳಲ್ಲಿ ಶೇಖರಣೆಯಾಗಿ ಆ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ನೀವು ವೈದ್ಯಕೀಯ ಚಿಕಿತ್ಸೆಗೆ ಮೊರೆ ಹೋಗಬೇಕಾಗುತ್ತೆ. ಹಾಗಾದರೆ 3 ಬಾರಿ ದಿನಕ್ಕೆ ತಿಂದರೆ ಗರಿಷ್ಠ 3 ಬಾರಿ, ಕನಿಷ್ಠ 1, ಗರಿಷ್ಠ 3. 2ನೇ ಬಾರಿ ಆಹಾರ ಮಾಡದೆ ಭೋಗ ಜೀವನ ಅಂತ ಆಧ್ಯಾತ್ಮ ಹೇಳೋದು, ಯೋಗನೂ ಅದನ್ನೇ ಹೇಳೋದು. ಸೊ 2 ಅಥವಾ 3, ಅದಕ್ಕಿಂತ ಹೆಚ್ಚಿಗೆ ಬೇಡ. ಇಲ್ಲಿ ಇನ್ನೊಂದು ವಿಚಾರವನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ.
ಪಟ್ಟಣ ಪ್ರದೇಶದಲ್ಲಿ ಏನು ಈಗ ಹಳ್ಳಿಗಳಲ್ಲೂ ಇದನ್ನೇ ನಾವು ಕಾಣ್ತಾ ಇದ್ದೇವೆ. ಏನಕ್ಕೆಂದರೆ 16,000 ಜನ ಆಪ್ತ ಸಮಾಲೋಚನೆ ಚಿಕಿತ್ಸೆಗೆ ನಮ್ಮ ಆಶ್ರಮಕ್ಕೆ ಬಂದು ಹೋಗಿರೋದ್ರ ಆಧಾರದ ಮೇಲೆ ಊಟವನ್ನು ಮಾಡುವಂತಹ ಪದ್ಧತಿಯಲ್ಲಿ ಅತ್ಯಂತ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಊಟ ಮಾಡುವಂತಹ ತಟ್ಟೆ ಪ್ರಪ್ರಥಮವಾಗಿ ಕೂತ್ಕೊಳ್ಳದೆ ಟಿ ವಿ ಮುಂದೆ, ತಿನ್ನುವಂಥ ಆಹಾರ ಆ ತಾಯಿ ಕೊಟ್ಟಂತಹ ಒಂದು ಪ್ರಸಾದ ಅದು ನಮ್ಮ ದೇಹಕ್ಕೆ ಸೇರಿ ಇಡೀ ದೈಹಿಕ ಆರೋಗ್ಯದ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾಗುವಂತಹ ಅಂಥ ಅದ್ಭುತವಾದ ಆಹಾರವನ್ನು ನಾವು ಯಾವುದೋ ಒಂದು ಧಾರಾವಾಹಿಯನ್ನು ಸಿನಿಮಾವನ್ನು ನೋಡಿಕೊಂಡು ಕಣ್ಣುಗಳು ಏನಾಗ್ತಾ ಇರ್ತಾಗ ಕಣ್ಣು ಟಿ ವಿಯಲ್ಲಿ ಬರ್ತಾ ಇರತಕ್ಕಂಥ ದೃಶ್ಯವನ್ನು ನೋಡ್ತಾ ಇರುತ್ತೆ. ಕಣ್ಣಿನ ಮೂಲಕ ನೀವು ಆ ಒಂದು ಶಕ್ತಿಯನ್ನು ತಗೊತಾ ಇರ್ತೀರ, ಕಿವಿಗಳ ಮೂಲಕ ನೀವು ಆ ಶಬ್ದದ ಮೂಲಕ ಆ ಟಿ ವಿಯಲ್ಲಿ ಬರ್ತಾ ಇರತಕ್ಕಂಥ ಶಕ್ತಿಯನ್ನು ತಗೊತಾ ಇರ್ತೀರ. ಈ ಎರಡು ನಿಮಗೆ ಬೇಡವಾದ ಶಕ್ತಿಗಳನ್ನು ನೀವು ಎಳ್ಕೊಳ್ತಾ ಬೇಕಾಗಿರುವಂತಹ ಶಕ್ತಿಯನ್ನು ಸ್ಪೂನಲ್ಲಿ ತಿಂತಾ ಇದ್ದೀರ. ಕೈನಲ್ಲೂ ತಿನ್ನೋ ಅಭ್ಯಾಸ ಇಲ್ಲ. ಕೈನಲ್ಲಿ ತಿಂದರೆ ಪಂಚಭೂತಗಳ ತತ್ವಗಳಿದೆ ಕೈನಲ್ಲಿ, ಒಂದೊಂದು ಬೆರಳು ಒಂದೊಂದು ತತ್ವವನ್ನು ಪ್ರತಿನಿಧಿಸುತ್ತೆ. ಯಾವ ಬೆರಳಲ್ಲಿ ಯಾವ ತತ್ವ ಇದೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಪಂಚಭೂತ ಥೆರಪಿ ಅಂತಕ್ಕಂಥ ಒಂದು ಚಿಕಿತ್ಸಾ ವಿಧಾನವೇ ಇದೆ. ಅಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ಕೈನಲ್ಲಿ ತಿನ್ನೋದರಿಂದ ಅಂತಹ ಒಂದು ಧನಾತ್ಮಕ ಶಕ್ತಿಯನ್ನು ತಿನ್ನುವಂಥ ಆಹಾರದಲ್ಲಿ ತುಂಬಿ ಅದನ್ನು ನಾವು ಸೇವನೆ ಮಾಡೋದರಿಂದ ಧನಾತ್ಮಕತೆ ಹೋಗುತ್ತೆ. ಅಂತಹ ಶಕ್ತಿಗೆ ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ ಚಮಚ. ದಟ್ ಈಸ್ ನಾಟ್ ಎ ಕಂಡಕ್ಟರ್ ಫಾರ್ ಸಚ್ ಕೈಂಡ್ ಆಫ್ ಎನರ್ಜಿ. ಚಮಚ ಬಿಡಿ, ಟಿ ವಿಲಿ ನೋಡ್ತಾ ಇರ್ತೀರಾ, ಕೇಳಿಸ್ಕೊತಾ ಇರ್ತೀರಾ, ಯಾವುದೋ ಒಂದು ಬೇರೆ ವಿಚಾರಗಳು ನಿಮ್ಮ ಗಮನಕ್ಕೆ ಹೋಗ್ತಾ ಇರುತ್ತೆ. ಅಂತಹ ಶಕ್ತಿಯನ್ನು ತುಂಬಿಕೊಂಡಂತಹ ಕೈಯಿಂದ ನೀವು ಆಹಾರವನ್ನು ತಗೊಂಡಾಗ ಆ ಒಂದು ಶಕ್ತಿಯಲ್ಲಿರುವಂತಹ ಋಣಾತ್ಮಕತೆ ಆಹಾರಕ್ಕೆ ಬರುತ್ತೆ. ಋಣಾತ್ಮಕ ಶಕ್ತಿಯನ್ನು ಆಹಾರಕ್ಕೆ ನೀವೇ ತುಂಬಿ ಅದನ್ನು ತಿಂದು ಧನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತ ನೀವು ಅಂದುಕೊಂಡ್ರೆ ತಪ್ಪಲ್ವಾ? ಟಿ ವಿ ನೋಡಬೇಕಾ? ಧಾರಾಳವಾಗಿ ನೋಡಿ, ಒಂದಲ್ಲದೆ 4 ಸಿನಿಮಾ ನೋಡಿ. ನಿಮ್ಮನೆ ಟಿ ವಿ, ನಿಮ್ಮ ಕಣ್ಣು. ಆಹಾರ ತಿನ್ನಬೇಕಾದ್ರೆ ಟಿ ವಿ ನೋಡೋದು ನಿಷಿದ್ಧ. ಹಿಂದೆ ಊಟ ಮಾಡೋದಕ್ಕೆ ಒಂದು ಸ್ಥಳ ಇರ್ತಾ ಇತ್ತು. ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋದರೆ ಹಿರಿಯರು ಬೈಯೋರು, ನಿಮಗೇನು ಊಟ ಮಾಡೋಕ್ಕೆ ಜಾಗ ಈಗ ಅಂತ ಏನೂ ಇಲ್ವಾ, ಎಲ್ಲೋ ಹೋಗಿ ತಿಂತೀರಾ, ಭಿಕ್ಷುಕರ ಥರ ಅನ್ನೋರು. ಅಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ಪದ್ಧತಿ ಇದೆ. ಆ ಪದ್ಧತಿಯನ್ನು ಇಟ್ಕೊಂಡು ಮಾಡಬೇಕು. ಎಲ್ಲಿ ಮಾಡಬೇಕು? ನೆಲದ ಮೇಲೆ ಸುಖಾಸನದಲ್ಲಿ ಕೂತ್ಕೊಂಡು ಊಟವನ್ನು ಮಾಡಬೇಕು. ನೋಡಿ, ಸುಖಾಸನದಲ್ಲಿ ಕೂತಾಗ ಏನಾಗುತ್ತೆ, ನಿಮ್ಮ ಮುಂದೆ ತಟ್ಟೆ ಇರುತ್ತೆ, ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಬಡಿಸ್ಕೊಂಡು ತಿನ್ನಬೇಕು. ಬಡಿಸಿಕೊಂಡು ತಿನ್ನಬೇಕು. ನೀವೇ ಎಡಗೈನಲ್ಲಿ ಎಷ್ಟು ಬೇಕೋ ಅಷ್ಟು ಸುರ್ಕೊಂಡು ಅದನ್ನೇ ಇನ್ನೊಬ್ಬರಿಗೂ ಹಾಕಿ ಎಲ್ಲ ಎಂಜಲು ಮಾಡಿಕೊಂಡು ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ಗೌರವ, ಭಕ್ತಿ, ಭಾವನೆಗಳಿಗೆ ಸಂಬಂಧಪಟ್ಟ ವಿಚಾರ. ಆಹಾರವನ್ನು ತಗೊಳ್ತಾ ನಮಸ್ಕಾರ ಮಾಡಿಕೊಂಡು, ಇಂತಹ ಒಂದು ಆಹಾರಕ್ಕಾಗಿ ಆಹಾಕಾರ ಇದೆ ದೇಶದಲ್ಲಿ. ನಮ್ಮ ಯಾವುದೋ ಒಂದು ಪುಣ್ಯ, ಹಿರಿಯರ ಆಶೀರ್ವಾದ, ಇಷ್ಟಾದರೂ ಆಹಾರ ನಮಗೆ ಸಿಗ್ತಾ ಇದೆ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಆಹಾರಕ್ಕೆ ಒಂದು ನಮಸ್ಕಾರಗಳನ್ನು ಸಲ್ಲಿಸಿ ಆಮೇಲೆ ನೀವು ಆಹಾರವನ್ನು ಸೇವನೆ ಮಾಡಬೇಕು. ಸೇವನೆ ಮಾಡ್ತಾ ಏನಾಗ್ತಾ ಇದೆ, ಬಗ್ಗೊಂಡು ತಿನ್ನಿ ಅಂತಾರೆ ದೊಡ್ಡವರು. ಯಾಕೆ? ನೆಟ್ಟು ಹಿಂಗೆ ಕೂತ್ಕೊಂಡು ತಿಂದರೆ ಮೈ ಮೇಲೆಲ್ಲ ಬೀಳುತ್ತೆ ಅಂತ. ಅಷ್ಟೇ, ಅತ್ಯಂತ ಸರಳವಾದ ವಿಚಾರ. ಬಗ್ಗೊಂಡು ತಿನ್ನೋದರಿಂದ ಅನುಕೂಲ ಏನು? ಬಗ್ತೀರಾ, ಆಹಾರ ಸೇವನೆ ಮಾಡ್ತೀರಾ, ಹೇಳ್ತೀರಾ, ಪ್ರತಿ ಸರಿ ನಿಮ್ಮ ಹೊಟ್ಟೆ ಫೋಲ್ಡ್ ಆಗ್ತಾ ಇರುತ್ತೆ. ಪ್ರತಿ ಸರಿ ಫೋಲ್ಡ್ ಆಗ್ತಾ ಇಲ್ಲೊಂದು ಆ್ಯಸಿಡ್ ಪ್ರೊಡಕ್ಷನ್ಗೆ ನೀವು ಅನುಕೂಲ ಮಾಡಿಕೊಡ್ತಾ ಇದ್ದೀರಾ. ಜಠರಾಗ್ನಿ ಉತ್ಪಾದನೆ ಆಗಿ ಆಮ್ಲಗಳ ಕೆಲಸ ಕಾರ್ಯಗಳು ಸುಗಮವಾಗಿ ಆಗೋದಕ್ಕೆ ನೀವು ದೇಹವನ್ನು ಅಣಿಗೊಳಿಸ್ತಾ ಇದ್ದೀರಾ. ಶೇಕಡ 50% ಆದ ನಂತರ ಅದು ತನ್ನದೇ ಆದಂತಹ ರೀತಿಯಲ್ಲಿ ಒಂದು ನಿಮಗೆ ಸೂಚನೆಯನ್ನು ಕೊಡುತ್ತೆ, ಸಾಕು ಅಂತ. ಸುಮ್ಮನಾಗಬೇಕು. ಆಹಾರ ಸೇವನೆಯ 20 ನಿಮಿಷಗಳ ನಂತರ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು. ಊಟ ಮಾಡಿದ ತಕ್ಷಣ, ತಿಂಡಿ ತಿಂದ ತಕ್ಷಣ ನೀರು ಕುಡಿಯೋದು ಒಳ್ಳೆಯ ಪದ್ಧತಿ ಅಲ್ಲ. ಯಾಕೆ, ಏನಕ್ಕಿರಬಹುದು ನಿಮ್ಮ ಪ್ರಕಾರ ಊಟ ಆದ ತಕ್ಷಣ ನೀರು ಕುಡಿಬಾರ್ದು, ಏನಕ್ಕೆ ಅಂತ? ಜೀರ್ಣಶಕ್ತಿಗೆ ತೊಂದರೆ ಮಾಡುತ್ತೆ ಅಂತನ? ನೋಡಿ, ನೀರು ದ್ರವ, ಹೌದು, ತಿನ್ನುವಂಥ ಆಹಾರ ಘನ. ಘನವಾಗಿರ್ತಕ್ಕಂಥ ಆಹಾರ ಹೋಗಿ ಹೊಟ್ಟೆಯಲ್ಲಿ ಸೆಟ್ಲಾದಾಗ ನೀವು ದ್ರವವಾಗಿರ್ತಕ್ಕಂಥ ನೀರನ್ನು ಕುಡಿದ್ರೆ ದ್ರವ ಘನ ಆಹಾರವನ್ನು ಹಿಂದಿಟ್ಟು ಮುಂದೆ ಹೋಗುತ್ತಾ? ಹೌದು. ಉತ್ಪತ್ತಿ ಆಗಿರ್ತಕ್ಕಂಥ ಆಮ್ಲಗಳು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು. ನೀರಿನ ಮೇಲೆ ಆ ಆಮ್ಲಗಳ ಪ್ರಯೋಗ ಜಾಸ್ತಿ ಆಗುತ್ತೆ.
ಘನ ಆಹಾರದ ಮೇಲೆ ಕಡಿಮೆ ಆಗುತ್ತೆ ನೀರಿನ ಮೇಲೆ ಅದರ ಕೆಲಸ ಆದ ತಕ್ಷಣ ಅದನ್ನು ಮೂತ್ರಕೋಶಕ್ಕೆ ಕಳಿಸಿ ಮಲಮೂತ್ರ ವಿಸರ್ಜನೆಗೆ ಅನುವು ಮಾಡುತ್ತೆ ಘನ ಆಹಾರ ಆಮ್ಲಗಳ ಕೊರತೆಯಿಂದ ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಒಂದು 20 ನಿಮಿಷಗಳ ವಿರಾಮವನ್ನು ಕೊಟ್ಟು ಆಮೇಲೆ ನೀವು ನೀರನ್ನು ಕುಡಿದ್ರೆ ಆಗ ಆಹಾರದ ಮೇಲೆ ಆಮ್ಲಗಳ ಪರಿಣಾಮ ಜಾಸ್ತಿ ಆಗೋದ್ರಿಂದ ಸಂಪೂರ್ಣ ಆಹಾರ ನಿಮಗೆ ದಕ್ಕತ್ತೆ ಜೀರ್ಣವಾಗುತ್ತೆ ಅಂತಕಂತದ್ದು ಉದ್ದೇಶ ಇಲ್ಲಿ ಕುಳಿತುಕೊಂಡು ತಿಂತಾ ಇದ್ದೀರಾ ಇವಾಗ ಇಷ್ಟ ಆಗುತ್ತೆ 50 ರಷ್ಟು ಆಹಾರವನ್ನು ಸೇವನೆ ಮಾಡಿದ ನಂತರ ಸಾಕು ಅನ್ಸುತ್ತೆ ಸುಮ್ಮನಾಗಬೇಕು ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋಬೇಕು ಚೆಲ್ಲಬಾರದು ಅದಾದ ನಂತರ 20 ನಿಮಿಷಗಳ ಬಿಟ್ಟು ಶೇಕಡ 25 ರಷ್ಟು ಭಾಗ ನೀರನ್ನು ಕುಡಿಬೇಕು ಇನ್ನ 25 ಭಾಗ ಆ ಒಂದು ಎನರ್ಜಿ ಸರ್ಕ್ಯುಲೇಷನ್ ಗೆ ಗಾಳಿಗೆ ಜಾಗ ಬಿಡಬೇಕು ಸೋ 50% ಆಹಾರ 25% ನೀರು 25% ಗಾಳಿ ಇದು ಒಂದು ಪ್ರಪೋರ್ಷನ್ ಈ ಒಂದು ರೀತಿಯಲ್ಲಿ ಮಾಡಿದ್ರೆ ಸರಿ ಹೋಗುತ್ತೆ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಟೇಬಲ್ ಇಷ್ಟು ಲೆವೆಲ್ ಗೆ ನೀವು ಬಗ್ಗದೇ ಇಲ್ಲ ಶೇಕಡ 75ರಷ್ಟು 80ರಷ್ಟು ತಿಂತಾನೆ ಇರ್ತೀರ ಸೆಲ್ಫ್ ಸರ್ವಿಸ್ ಗಳಲ್ಲಿ ಟೇಬಲ್ ಇಲ್ಲಿಗಿರುತ್ತೆ ಕೂತ್ಕೆ ಬಗ್ಗೋದು ಕಷ್ಟ ಎಷ್ಟು ತಿಂದ್ರೂ ಗೊತ್ತಾಗಲ್ಲ ತೇಗ್ ಬರೋ ತನಕ ತಿಂತಾನೆ ಇರ್ತೀರ ನೀರಿಗೆ ಜಾಗ ಎಲ್ಲಿದೆ ಗಾಳಿಗೆ ಜಾಗ ಎಲ್ಲಿದೆ ಹೆಂಗೆ ಅರಗತ್ತೆ ಅಲ್ವಾ ಇಷ್ಟೆಲ್ಲ ವಿಚಾರಗಳು ಆಹಾರ ಸೇವನೆಯಲ್ಲಿ ಇದೆ ಇಂತಹ ಒಂದು ಅದ್ಭುತವಾದ ವಿಜ್ಞಾನವನ್ನು ಪುಸ್ತಕ ನೋಡಿಕೊಂಡು ಇದ್ಯಾವ ಪುಸ್ತಕ ಓದ್ತಾ ಪೇಪರ್ ಓದ್ತಾ ಊಟ ತಿಂಡಿ ಮಾಡೋದು ಟಿ ವಿಗಳನ್ನು ನೋಡ್ತಾ ಮಾಡೋದು ಇಲ್ಲ ಎಷ್ಟೊಂದು ಜನ ಹೇಳ್ತಾರೆ ನಾವು ಒಳ್ಳೊಳ್ಳೆ ಕಾಮಿಡಿ ಸೀನ್ಗಳನ್ನು ನೋಡಿಕೊಂಡು ಊಟ ಮಾಡ್ತೇವೆ ತಮಾಷೆ ವಸ್ತು ಅಲ್ಲ ಆಹಾರ ಅಥವಾ ನೀವು ಯಾವುದೋ ಒಂದು ಕ್ರೈಮ್ ಸ್ಟೋರಿ ನೋಡಿಕೊಂಡು ತಿಂತಾ ಇರ್ತೀರ ಅಲ್ಲಿ ಯಾವ ಧನಾತ್ಮಕ ಶಕ್ತಿ ಇದೆ ಬೇಡದೇ ಇರತಕ್ಕಂಥ ಋಣಾತ್ಮಕ ಶಕ್ತಿಯನ್ನು ಆಹಾರದಲ್ಲಿ ತುಂಬಿ ಅದನ್ನು ನಾವು ತಗೊಂಡು ಧನಾತ್ಮಕತೆಯನ್ನು ಇಷ್ಟ ಆಸೆ ಪಡೋದು ತುಂಬ ತಪ್ಪು ಅದಕ್ಕೆ ತನ್ನದೇ ಆದಂಥ ಗೌರವ ಇದೆ ಅದನ್ನು ಕೊಟ್ಟಾಗ ಮಾತ್ರ ಆಹಾರ ನಿಮಗೆ ದಕ್ಕುತ್ತೆ ವಿನಃ ಅದರಲ್ಲಿ ತಮಾಷೆ ಖಂಡಿತ ಬೇಡ ಹಾಗಾಗಿ ಊಟದಲ್ಲಿ ಶಿಸ್ತು ಬಹಳ ಮುಖ್ಯ ಅಂತ ಖಂಡಿತ ಹೌದು ಖಂಡಿತ ಹೌದು ಏನಕ್ಕೆಂದರೆ ಆಹಾರ ನಿಮ್ಮ ಜೀವನದ ಒಂದು ಅವಿಭಾಜ್ಯವಾಗಿರ್ತಕ್ಕಂಥ ಒಂದು ವಿಚಾರ ಪ್ರತಿನಿತ್ಯ ಜೀವನವನ್ನು ನಡೆಸಬೇಕಾದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸರಕು ಅದು ತಮಾಷೆ ವಸ್ತು ಅಲ್ಲ ಅದಕ್ಕೆ ನೀವು ಗೌರವ ಕೊಡದಲೆ ಅದರಿಂದ ನೀವು ಹೇಗೆ ಉತ್ತಮ ಆರೋಗ್ಯವನ್ನು ನಿರೀಕ್ಷಣೆ ಮಾಡ್ತೀರಾ ತಪ್ಪಲ್ವಾ ಹಾಗಾಗಿ ದಯಮಾಡಿ ಎಲ್ಲ ವೀಕ್ಷಕರಲ್ಲೂ ಹೇಳ್ತಕ್ಕಂಥದ್ದು ಒಂದೇ ಆಹಾರಕ್ಕೆ ಅದರದ್ದೇ ಆದಂಥ ಒಂದು ಗೌರವ ಇದೆ ಗೌರವವನ್ನು ಕೊಟ್ಟು ಊಟ ಉಪಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಳಗೆ ಕೂತು ಅಭ್ಯಾಸವನ್ನು ಮಾಡಿ ಎಷ್ಟೋ ಜನ ಬರ್ತಾರೆ 20-25 ವರ್ಷ ಆಗಿರುತ್ತೆ ಮಂಡಿ ಹಿಡಿಯತ್ತೆ ಕೂರೋಕ್ಕಾಗಲ್ಲ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದರೆ ಯಾಕೆ ಅಂದರೆ ಕೂತು ಅಭ್ಯಾಸನೇ ಇಲ್ಲ ನಿಮ್ಮ ಮನೆಯಲ್ಲಿ ಅತ್ಯಂತ ಐಷಾರಾಮಿ ಸೋಫಾಗಳನ್ನು ಡೈನಿಂಗ್ ಟೇಬಲನ್ನು ಇಟ್ಟುಕೊಳ್ಳಿ ತೊಂದರೆ ಇಲ್ಲ ಆದರೆ ಅದನ್ನು ಯಾರಾದರೂ ಬಂಧು ಮಿತ್ರರು ಬಂದಾಗ ಬಳಸುವುದಕ್ಕೆ ಸೀಮಿತವಾಗಿರಲಿ ಪೇಪರ್ ಓದಬೇಕಾ ನೆಲದ ಮೇಲೆ ಕೂತ್ಕೊಂಡು ಆರಾಮಾಗಿ ಓದಿ ಊಟ ಮಾಡಬೇಕಾ ಎಲ್ಲರ ಜೊತೆ ಕೂತ್ಕೊಂಡು ಮಾಡಿ ಮನೆಯಲ್ಲಿ ಗೃಹಿಣಿ ಯಾರು ತಾಯಿ ಇದ್ದರು ಅವರು ಬಡಿಸ್ತಾ ಇದ್ದರು ಸಂತೋಷವಾಗಿ ಮಾತಾಡಿಕೊಂಡು ತಿಂತಾ ಇದ್ವಿ ಆ ಥರ ನಾವು ಬರೀ ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ಸಿನಿಮಾಗಳಲ್ಲಿ ನೋಡುವಂಥ ಪರಿಸ್ಥಿತಿ ಬಂದಿದೆ ಒಂದು ಕುಟುಂಬದಲ್ಲಿರ್ತಕ್ಕಂಥ 4-6 ಸದಸ್ಯರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂತಹ ಸಂದರ್ಭಗಳೇ ವಿರಳವಾಗಿದ್ದಾಗ ಹೇಗೆ ನೀವು ಆರೋಗ್ಯವನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಇದು ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಸಂಕ್ಷಿಪ್ತ ವಿಚಾರ ಇಲ್ಲಿವರೆಗೂ ದೈಹಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿವರೆಗೂ ಬಂದು ತಿಳಿಸ್ಕೊಟ್ಟ ಗುರುಜಿ ಅವರಿಗೆ ವಂದನೆಗಳು ನಮಸ್ಕಾರ ಇಲ್ಲಿವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಬಸವ ಟಿವಿಯ ಸಮಸ್ತರಿಗೂ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ಗುರುಜಿಯವರಿಂದ ತಿಳಿದುಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ನಮಸ್ಕಾರ ಶರಣು ಶರಣಾರ್ಥಿ
ಬಸವಲಿಂಗಾಯ ನಮಃ.